ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ ಏನಪ್ಪ ಇನ್ನು ತೋಳ ಕಟ್ಟಿಲ್ವಾ ಮೊದಲು ಹೋಗಿ ರೆಡಿ ಮಾಡ್ತೀನಿ ಕೌಸಲ್ಯ ಅಡಿಗೆ ಮನೆ ಕೆಲಸ ನೋಡಿ ಇಲ್ಲಿ ನೀರು ತುಂಬಿಸಾದ್ಮೇಲೆ ಅಟ್ಟದ ಮೇಲೆ ಡ್ರಮ್ಸ್ ಎಲ್ಲ ಕೆಳಗೆ ಇಳಿಸಿ ಅದಕ್ಕೂ ನೀರು ತುಂಬಿಸ್ಬಿಡಿ ಆಯ್ತಾ ರಂಗಣ್ಣವ್ರೆ ಏನು ರಂಗಣ್ಣವ್ರೆ ನಾನು ನಿಮಗೆ ಹೇಳಿದೆ ತಾನೆ ಇವತ್ತಿನ ದಿನ ಗೌಡ್ರನ್ನ ಆ ಕೆಲಸಕ್ಕೆ ಎಳಿಬಿಡಿ ಅಂತ ಏನು ಮಾಡ್ತಿದ್ದೀರಾ ನೀವು ಅಮ್ಮ ಯಾಕೆ ಯೋಚನೆ ಮಾಡ್ತೀರಿ ಎಲ್ಲ ಏರ್ಪಾಡು ನಡೆಯತಾ ಇದೆ ಅಲ್ಲ ರಂಗಣ್ಣವ್ರೆ ಇಷ್ಟು ರಂಗಣ್ಣನಲ್ಲಿ ಯಾಕೆ ಕೂಗಾಡ್ತಾ ಇದೀಯಾ ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಸರ್ಕಾರದವರು ಕೇಳಿದ್ದಾರೆ ಅದನ್ನ ಹುಡುಕಿ ಅಂತ ನಾನೇ ಅವರಿಗೆ ಹೇಳಿದ್ದು ಹುಡುಕ್ತಾ ಇದ್ದಾರೆ ಅಷ್ಟೇ ಏನ್ರಿ ಎಷ್ಟು ಸಲ ಹೇಳಿದ್ರು ನೀವು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀರಾ ಇನ್ನೇನು ಪುರೋಹಿತರು ಬಂದ್ಬಿಡ್ತಾರೆ ನೋಡಿದ್ರೆ ಏನು ಕೆಲಸನೂ ಆಗಿಲ್ಲ ಸುಮತಿ 5 ನಿಮಿಷ ಸುಮ್ಮನೆ ಇರೋ ಅಷ್ಟಲ್ಲಿ ಹುಡುಕ್ಬಿಡ್ತಾರೆ ಹುಡುಕಿ ರಂಗಣ್ಣವರೇ ಇದೆ ಕೆಲಸನ ಪೂಜೆ ಆದ್ಮೇಲೆ ಮಾಡೋಕಾಗಲ್ವಾ ರಂಗಣ್ಣವರೇ ನೀವು ಮುತುವರ್ಜಿ ವಹಿಸಲಿಲ್ಲ ಅಂದ್ರೆ ಈ ಮನೆಯಲ್ಲಿ ಯಾವ ಕೆಲಸನೂ ನಡೆಯೋದಿಲ್ಲ ಮೊದಲು ಹೋಗಿ ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತೀರಾ ನೋಡಿ ಹೋಗಿ ಆಯ್ತು ಬನ್ನಿ ಏನು ಮಾಡೋಕಾಗುತ್ತೆ ಮೀನಾಗೆ ಜೈ ಮುತ್ತುಗೆ गौड्रे नम मुत्तु मीना एंत दोड्ड साहस केस बंदे ऊर् जन हुली हुली अंतर्क्रे नम मुत्तु मीना काड़गोगी हुली हेदर्स बंदवरे हुली अल्ले हुली वेष हाकंडिद मनुष्यवनु ಏನ್ ಹೇಳ್ತಾ ಇದ್ದೀರಾ ನೀವು ನಾನು ಹೇಳೋಕ್ಕಿಂತ ಮುತ್ತುನ ಹೇಳ್ತಾನೆ ಹೇಳು ಮತ್ತು ಗೌಡ್ರಿಗೆ ಸರಿ ತಾತ ಗೌಡ್ರೆ ಆ ಹುಲಿ ಆಯ್ತು ಅದರ ಕೊನೆಗೆ ಒಂದು ಸಿಗ್ಲೇ ಇಲ್ಲ ನೋಡಿ ಗೌಡ್ರೆ ಹುಲಿ ವೇಷ ನೋಡಿ ಗೌಡ್ರೆ ಇದೆ ಹುಲಿ ಶಬ್ದ ಬತ್ತಾ ಇದ್ದು ಮೀನಾ ಬನ್ನಿ ಬನ್ನಿ ದೊಡ್ಡವರು ಮಾಡಕಾಗ್ತಿರ ಸಾಹಸದ ಕೆಲಸನ ಈ ಸಣ್ಣ ವಯಸ್ಸಿಗೆ ನೀವು ಮಾಡಿದ್ರಿ ಅಂದ್ರೆ ನಾನಷ್ಟೇ ಅಲ್ಲ ಇಡೀ ನಮ್ಮ ಹಳ್ಳಿ ಜನನೇ ಹೆಮ್ಮೆ ಪಡೋ ವಿಚಾರ ಈ ಧೈರ್ಯ ಯಾವತ್ತೂ ನಿಮ್ಮ ಜೊತೆ ಹೀಗೆ ಇರಲಿ ಭಗವಂತ ಖಂಡಿತ ನಿಮ್ಮನ್ನು ಕಾಪಾಡ್ತಾನೆ ಅರ್ಚಕರೇ ನಿಮ್ಮನ್ನು ಮಾತು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಈ ನಿಮ್ಮ ಮೊಮ್ಮಕ್ಕಳ ವಿದ್ಯಾಭ್ಯಾಸದ ಖರ್ಚೆಲ್ಲ ನಾನು ನೋಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ ಆಯ್ತು ಗೌಡ್ರೆ ಸದ್ಯಕ್ಕೆ ಮಕ್ಕಳಿಗೆ ಇನ್ಯಾವ ತೊಂದರೆನೂ ಇಲ್ವಲ್ಲ ಅಷ್ಟು ಸಾಕು ಇನ್ನು ಮುಂದೆ ಅರ್ಚಕರು ಅವ್ರ ಮೊಮ್ಮಕ್ಕಳು ಆ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು ಸುಮತಿ ಸ್ವಲ್ಪ ಯೋಚನೆ ಮಾಡೋಣ ಇವತ್ತೇನೋ ನಾವು ಸುಮ್ಮನೆ ಆಗ್ತೀವಿ ಸರಿ ಆದರೆ ಇನ್ನು ಮುಂದಕ್ಕಿಂತ ಕೆಲಸಕ್ಕೆ ಕೈ ಹಾಕಲ್ಲ ಅಂತ ಏನು ಗ್ಯಾರಂಟಿ ಆದರೆ ಅದಕ್ಕಿಂತ ಮುಂಚೆ ಅವ್ರು ಯಾರು ಅವ್ರ ಹಿನ್ನೆಲೆ ಏನು ಅವ್ರನ್ನ ಮುಂದಿಟ್ಕೊಂಡು ಯಾರಿಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಪತ್ತೆ ಹಚ್ಚಬೇಕು ರೀ ಅದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಪೂಜೆಗೆ ಟೈಮ್ ಆಗಿಬಿಡುತ್ತೆ
ರಂಗಣ್ಣವರೇ ಹೋಗಿ ಪೂಜೆ ತಯಾರಿ ಎಲ್ಲ ಸರಿಯಾಗಿ ನಡೀತಿದೆಯಾ ಅಂತ ನೋಡಿ. ಮುತ್ತು ಮೀನಾ ಬೇಗ ಹೋಗಿ ರೆಡಿ ಆಗಿ ಬಂದ್ಬಿಡಿ. ಅರ್ಚಕರೆ ಬರ್ತಾ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ. ಹಾಗೆ ಇಬ್ರು ದೃಶ್ಯ ತೆಗೆದ್ಬಿಡಿ, ಇಬ್ಬರಿಗೂ ಚೆನ್ನಾಗಿ ದೃಶ್ಯ ತಾಕಿರುತ್ತೆ. ಇವನು ಜಾಸ್ತಿ ಆಗಿರುತ್ತೆ. ಹೌದಮ್ಮ, ನಾನು ಹಾಗೆ ಅನ್ಕೊಂತಾ ಇದ್ದೆ. ಮುತ್ತು ಮೀನಾ ಬನ್ನಿ, ಬರ್ತೀವಮ್ಮ. ಒಳ್ಳೆದು. ಇಷ್ಟು ದಿವಸ ಹುಲಿನೇ ಈ ಕೆಲಸ ಮಾಡ್ತಿದೆ ಅನ್ಕೊಂಡೆ. ಆದ್ರೆ ಹುಲಿ ವೇಷ ಹಾಕೊಂಡಿದ್ ಮನುಷ್ಯ ಅಂತಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಅವನು ಯಾರು, ಯಾಕೆ ಹೇಗೆ ಮಾಡ್ತಾ ಇದ್ದಾನೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಆ ಹುಡುಗಿನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನಂದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣನೇ ಇರಬೇಕು. ನನಗೂ ಹಾಗೆ ಅನ್ನಿಸ್ತಿದೆ ಸಿಂಧು. ಅದು ಏನೇ ಆಗಲಿ, ಅವನು ಏನೇ ಮಾಡಲಿ, ಅದರಿಂದ ಉಪಕಾರ ಆಗ್ತಾ ಇರೋದು ನಮಗೆ. ಏನು ಹೇಳ್ತಿದ್ಯಮ್ಮ, ಆ ಹುಡುಗಿ ಸತ್ರೆ ನಮ್ಗೆ ಹೇಗೆ ಅನುಕೂಲ ಆಗುತ್ತೆ? ಅವಳು ಬದುಕಿದ್ರೇನೆ ನಮ್ಗೆ ಉಪಯೋಗ ಅಂತ ನೀನೇ ತಾನೇ ಹೇಳಿದ್ದು. ನಿಜ ಸಿಂಧು, ಹೇಳಿದ್ದೆ. ಆದರೆ ಅವಳ ಅಣ್ಣ ನಮಗಿವಾಗ ತೊಂದರೆ ಆಗೋ ಥರ ಕಾಣ್ತಾ ಇದ್ದಾನೆ. ಏನು ಮಾಡೋದು? ನಮ್ಮ ಗುರಿ ಈಡೇರೋ ತನಕ ಯಾರೇ ಅದಕ್ಕೆ ಅಡ್ಡ ಬಂದರೂ ನಾನು ಸುಮ್ಮನೆ ಬಿಡಲ್ಲಮ್ಮ. ಆ ಮುತ್ತುನ ಮುಗಿಸೋಕೆ ನನಗಾಗಲೇ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಏನು ಮಾಡಿದ್ಯಾ? ಹೇಳ್ತೀನಿ, ಆದರೆ ಅದಕ್ಕಿಂತ ಈಗ ಚಿಕ್ಕಪ್ಪನ ಮನೆಗೆ ಹೋಗೋದು ಮುಖ್ಯ. ಪೂಜೆ ಶುರು ಆಗೋಕ್ಕೆ ಮುಂಚೆ ನಾವು ಅಲ್ಲಿರಬೇಕು. ನಡಿ. ಇರಬೇಕು, ನಡಿ. ಆದರೆ ನಾವಿಲ್ಲಿ ಬಂದಿರೋದೇ ಬೇರೆ ಕೆಲಸಕ್ಕೆ. ಆ ವೈಭವ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕಿನ್ನೂ ಟೈಮ್ ಇದೆ, ನಾವು ಕಾಯ್ತೀವಿ. ನಿಂಗೆ ಲೇಟ್ ಆಗ್ತಿದೆ ಅಲ್ವಾ ಪೂಜೆಗೆ? ಹೋಗು.